ಪಠ್ಯಕ್ಕೆ ಈಗ ಪರಿಸ್ಥಿತಿ ಹೆಂಗಿದೆ ಅಂತಂದರೆ ಈ ಥರದ ಪಠ್ಯಗಳನ್ನ ತೆಗಿಬೇಕಾಗತ್ತೆ ಈಗ ಹೊಸ್ದಾಗಿ ಪ್ರಿಂಟ್ ಮಾಡಿ ಅಂತ ಹೇಳೋಕ್ಕಾಗಲ್ಲ ಮಕ್ಕಳಿಗೆ ತೊಂದರೆ ಆಗುತ್ತೆ ಅವರಂತೂ ಪಠ್ಯಗಳನ್ನ ರ ಅವಾಂತರದಲ್ಲಿ ಮಕ್ಕಳಿಗೆ ಪಠ್ಯಕ್ಕೆ ಪುಸ್ತಕ ಕೊಡದೇ ಓದನೇ ಕಿತ್ತಾಕ್ಬಿಟ್ರು ಈ ಸರ್ಕಾರ ಅದನ್ನು ಮಾಡಬಾರ್ದು ಮಕ್ಕಳಿಗೆ ಪಠ್ಯ ಪುಸ್ತಕ ಬೇಗ ತಲುಪಬೇಕು ಅದಕ್ಕೆ ನಮ್ಮ ಪುಸ್ತಕ ನಾನು ಬೇಡ ಅಂದಾಗ ಏನು ಮಾಡಿದ್ರು ಈ ಪಠ್ಯ ಇಲ್ಲ ಅಂತೇಳಿದ್ರು ಅದೇ ಥರ ಒಂದು ಒಬ್ಬರು ಒಂದು ಕಮಿಟಿ ಮಾಡಿ ಶಿಕ್ಷಣ ಸಂಜೆ ಕಮಿಟಿ ಮಾಡಿ ಶಿಕ್ಷಣ ಸಂಜೆ ಇರಬೇಕಲ್ಲಿ ಮತ್ತು ಒಬ್ಬ ಆಡಳಿತಾಧಿಕಾರಿ ಸ್ವಲ್ಪ ಜ್ಞಾನ ಇರೋನು ಶಿಕ್ಷಣದ ಬಗ್ಗೆ ಜ್ಞಾನ ಇರುವ ಅಧಿಕಾರಿ ಇವರದ್ದೊಂದು ನಾಲ್ಕೈದು ಜನ ಸಮಿತಿ ಮಾಡಿ ಯಾವ್ಯಾವುದನ್ನು ಈ ಥರ ತಿರುಚಿದಾರ ಆ ತಿರುಚಿರೋದಕ್ಕೆ ಸ್ವಲ್ಪ ಏನು ಇದು ಮಾಡ್ತಾರಲ್ಲಪ್ಪ ಕಾಲು ಹುಡುಕ್ಬಿಟ್ರೆ ಸರಿ ಮಾಡ್ತಾರಲ್ಲಪ್ಪ ಹಂಗೆ ಮಾಡಬೇಕು ಅವನ್ನೆಲ್ಲ ಕಿತ್ತಸಿಬೇಕು ಹೊಸ್ದಾಗಿ ಏನು ಸೇರಿಸಬೇಕೋ ಅದನ್ನು ಪೂರಕ ಪಠ್ಯ ಅಂತ ಒಂದು ಹತ್ತು ಪೇಜೋ ಇಪ್ಪತ್ತು ಪೇಜೋ ಪೂರಕ ಪಠ್ಯ ಇನ್ನೊಂದು ಆರು ತಿಂಗಳಾದರೂ ಪರವಾಗಿಲ್ಲ ಪಾಠ ಮಾಡ್ತಾ ಇರಲಿ ಕೊಡಬೇಕು ಇವರು ತಜ್ಞರು ಡಿಸೈಡ್ ಮಾಡಲಿ ನಾನಲ್ಲ ಆದರೆ ಪಠ್ಯಪುಸ್ತಕ ಪುಸ್ತಕ ಮಾಡೋರು ಪಠ್ಯ ಪುಸ್ತಕ ಮಾಡುವ ಎಕ್ಸ್ಪರ್ಟ್ಸೇ ಆಗಬೇಕು ನನಗೆ ನಾನೇ ಮಾಡಬೇಕು ಅಂತಿಲ್ಲ ಇನ್ನೊಬ್ಬರು ಮಾಡಬೇಕು ಅಂತಲ್ಲ ಇಲ್ಲಿ ಇದರಲ್ಲಿ ಕೆಲಸ ಮಾಡ್ದವ್ರು ಇದ್ದಾರಲ್ಲ ಹಾಂ ಆ ತಜ್ಞರು ಬೇಕು ಹಂಪಿ ಯೂನಿವರ್ಸಿಟಿ ಮಾಡಲಿರಿ ಹಾಂ ಹಂಪಿ ಯೂನಿವರ್ಸಿಟಿ ಮಾಡಲಿ ಈ ಪುಟ್ಟ ಬಗ್ಗೆ ಚರ್ಚೆ ಮಾಡಿದವರೆಲ್ಲ ಸೇರಿಸ್ಕೊಂಡು ಮಾಡಲಿ ಒಂದು ಕಮಿಟಿನ ಅವ್ರು ಬೇರೆಯವ್ರ ಸಲಹೆಗಳನ್ನೂ ತಗೊಂಡು ಮಾಡಲಿ ಆಯ್ತಲ್ಲ ಮುಂದಿನ ವರ್ಷಕ್ಕೆ ಒಂದು ಅತ್ಯಂತ ಸರ್ವ ಜನಾಂಗದ ಸರ್ ಶಾಂತಿಯ ತೋಟ ಅಂತಾರಲ್ಲ ಅಂಥ ಪಠ್ಯಪುಸ್ತಕ ಆಗಲಿ ಚರಿತ್ರೆ ಇರ್ಬೋದು ಪಾಠ ಕನ್ನಡ ಸಾಹಿತ್ಯದ ಬಗ್ಗೆ ಇರ್ಬೋದು ಅಥವಾ ಇನ್ನೆಲ್ಲೆಲ್ಲಿ ತಿತ್ತಾರೋ ಅಲ್ಲೆಲ್ಲ ಇದು ಮಾಡಬೇಕು ಸೈನ್ಸನ್ನು ವಿಕೃತ ಮಾಡೋವ್ರೆ ಅಂತ ಕೇಳಿದ್ದೀನಿ ನಾನು ಅದನ್ನೆಲ್ಲ ತದಾಕ್ಬಿಡಬೇಕು ಅದಕ್ಕೆ ಸೈನ್ಸ್ ತಜ್ಞರೇ ಬೇಕು ಜ್ಞಾನ ತಜ್ಞರೇ ಬೇಕು ಚರಿತ್ರೆ ತಜ್ಞರೇ ಬೇಕು ಸಾಹಿತ್ಯದ ಇದು ಬೇಕು ಮತ್ತು ಪಶ್ಟ್ ಪಠ್ಯಪು ಪುಸ್ತಕ ಪರಿಣಿತರು ಮತ್ತು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸು ಇವೆಲ್ಲ ಸೇರ್ಕೊಂಡು ಮಾಡಬೇಕು ಅದನ್ನು ಮುಂದುವರ್ಸೋಕ್ಕೆ ಈಗಲಿಂದನೇ ಆರಂಭ ಮಾಡಲಿ ಅಂತ ನಾನು ಹೇಳ್ತೀನಿ ನಾನು ಏನು ನನಗೆ ಮಾತುಕತೆಯ ವಿವರ ಪೇಪರ್ ಓದಿರೋದು ಗೊತ್ತಿರೋದು ಬುಕ್ಕಲ್ ಪಾಲು ಅವರು ಇದೇ ಥರ ಮಾತಾಡಿರ್ಬೋದು ಅಂತ ನಾನು ಅಂದ್ಕತ್ತೀನಿ ಇಲ್ಲ ಅಂದರೆ ಪರವಾಗಿಲ್ಲ ಇದನ್ನು ಸೇರಿಸ್ಕೊಂಡ್ರೆ ಭಾಳ ಸಂತೋಷ ನಿಮ್ಮ ಇಷ್ಟ ಏನು ನಿಮ್ಮ ಇಷ್ಟ ಏನ್ರಿ ನೀವು ಓದ್ಬಿಟ್ಟು ಹೇಳ್ರಿ ಅದು ತಜ್ಞರು ಮಾಡ್ತಾರೆ ನಾನು ತಜ್ಞ ಅಲ್ಲ ನಾನು ಏನು ಹೇಳ್ತಾ ಇದ್ದೀನಿ ಇದನ್ನು ಯಾರು ಬಲ್ಲವರು ಅವ್ರು ಮಾಡಲಿ ಅಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನೀವು ಬಲ್ಲವರಾದರೆ ನೀವು ಹೇಳಿ ನಾನು ಬಲ್ಲವನ್ನ ಅಲ್ಲ ಅಂತ ನಾನು ಮೊದಲೇ ಹೇಳ್ತಾ ಇದ್ದೀನಿ ಹಾ ಇದು ಪ್ರೋಟೋಟೈಪ್ ಜರ್ನಲಿಸ್ಟ್ ಕೇಳೋ ಪ್ರಶ್ನೆ ಕೇಳ್ತಾ ಇದ್ರಿ ನೀವು ವೃತ್ಪೂರ್ವವಾಗಿರಿ ಆಯ್ ಸರಿ ಓಕೆ ಹೇಳಿ ಹ್ಞೂ ಆಯಿತು ಹಿಜಾಬ್ದು ಹೇಳಿದ್ರಿ ಅಲ್ಲ ರೀ ನಾನು ಹಿಜಾಬ್ ಯಾಕೆ ಹಾಕತ್ತಾರೆ ಅಂತಾನೆ ಅಂತೀನಿ ಆದರೆ ಹಿಜಾಬಗೆ ಬೆಂಬಲ ಕೊಟ್ಟೆ ನಾನು ಯಾಕಂದರೆ ಅವ್ರ ಹಕ್ಕು ರೀ ಅದು ಆಯ್ತಲ್ಲ ಅಲ್ಲಿ ಅರಬ್ ಕಂಟ್ರೀಸಲ್ಲೋ ಎಲ್ಲ ಒಂದು ಕಡೆಗೆ ಹಿಜಾಬ್ ಬೇಡ ಅಂತ ಪ್ರೊಟೆಸ್ಟ್ ಮಾಡಿದ್ರು ಅದು ಅವ್ರ ಹಕ್ಕು ಅದು ಕೂಡ ಅವ್ರ ಹಕ್ಕೇ ಬೇರೆಯವರ ಹಕ್ಕುಗಳನ್ನ ಕಿತ್ತಾಕ್ತಾರೆ ಇವರು ಇವ್ರು ಬಂದು ದರ್ಪ ತೋರಿಸ್ತಾರೆ ಅದರಿಂದ ಇಲ್ಲಿ ಹಿಜಾಬ್ ವಿವಾದದಿಂದ ಎಷ್ಟು ಜನ ಹೆಣ್ಣು ಮಕ್ಕಳು ಮನೇಲಿ ಉಳಿದ್ರು ರೀ ಹಾಂ ಯಾವುದೇ ಕಾರಣಕ್ಕೂ ಹೆಣ್ಣು ಮಕ್ಕಳು ಸಿಕ್ಕಿನ ಮುಸ್ಲಿಮ್ಸೋ ಬ್ರಾಹ್ಮಣರದೋ ಒಕ್ಕಲಿಗರದೋ ಲಿಂಗಾಯತರದೋ ದಲಿತರದೋ ಮಕ್ಕಳ ಶಿಕ್ಷಣಕ್ಕೆ ಆದ್ಯತೆ ಕೊಡಲೇಬೇಕು ಹ ಆದ್ಯತೆ ಕೊಡಲೇಬೇಕು ಇಲ್ಲಿ ನಾವು ಹಿಂದುತ್ವ ಅಂದರೆ ವೈದಿಕ ಆದಂಥದ್ದು ವೈದಿಕ ಹಿಂದುತ್ವ ವೈದಿಕ ಇತ್ಯಾದಿಗಳು ಇನ್ನೊಂದು ಹಿಂದೂ ಇದೆ ಸಂತರದು ಸಾಧು ಸಂತರದು ಮತ್ತು ಸ್ಪಿರಿಚುವಲ್ ವ್ಯಕ್ತಿಗಳದು ಬುದ್ಧ ಮಹಾವೀರ ನಾನಕ್ ಸಖತ್ತು ಅಸಾಧ್ಯ ಪ ಪಂಥಗಳಿವೆ ಇಲ್ಲಿ ಅದೊಂದು ಹಿಂದೂ ಸಮುದಾಯ ಇದೆ ಹಿಂದೂ ಅದೊಂದು ಹಿಂದೂಸ್ತಾನ್ ಅದು ಹಿಂದೂಸ್ತಾನದಲ್ಲಿ ಹುಟ್ಟಿದ ಧರ್ಮಗಳು ಹಿಂದೂ ಧರ್ಮಗಳ ಧರ್ಮ ಅನ್ನಬಾರ್ದು ಹಿಂದೂ ಧರ್ಮಗಳು ಅಂತ ನೀವು ನೀವು ಅದರೊಳಗೆ ಇವೆಲ್ಲ ಬಂದ್ಬಿಡ್ತವೆ ಹಿಂದೂ ಧರ್ಮ ಅಂತ ಬಂದರೆ ವೈದಿಕ ಧರ್ಮ ಆಗುತ್ತೆ ನಮಗೆ ಬೇಕಾಗಿರೋದು ಇವತ್ತು ಸಂವಿಧಾನಕ್ಕೆ ಕ್ಲೋಸರ್ ಆಗಿರೋದು ಯಾವುದು ಹತ್ತಿರ ಇರೋದು ನಮ್ಮ ಸ್ಪಿರಿಚುವಲ್ ವ್ಯಕ್ತಿಗಳು ಬುದ್ಧ ಇತ್ಯಾದಿಗಳು ಆ ಧರ್ಮ ಆ ಧರ್ಮಗಳು ಕ್ಲೋಸರ್ ಆಗಿದೆ ನಾವು ಹೇಳಬೇಕಾದ್ದು ನಾವು ಹಿಂದುತ್ವ ಅಲ್ಲ ಎಲ್ಲ ಸಮುದಾಯಗಳನ್ನು ಒಳಗೊಂಡ ಬಹುತ್ವದ ಹಿಂದೂ ವಿಸ್ತಾರ ನ್ಯೂಸ್ ನಿಖರ ಜನಪರ